சும்மா உரைத்திதியா? இரு. ஹலோ ஹலோ, 1947 லவ் ஸ்டோரி தர எல்லாம் ஆடுபடி. ಅಷ್ಟು ಚಿಕ್ಕ ಗಾಯಕ್ಕೆ ಅಷ್ಟು ಕಾಸ್ಟ್ಲಿ ಸೀರೆನ ಅರ್ಧ ಕಲ್ಪನಾ ರೇಂಜ್ಗೆ ಬಿಲ್ಡ್ ಅಪ್ ತಗೋಬೇಡ ಶಿವು. 1947 2047 ಪ್ರೀತಿ ಒಂದೇ ಅಲ್ವಾ? ಇವ್ರು ಬಿದ್ದಿದ್ದಕ್ಕೆ ಕಾರಣ ನಾನೇ. ನಾನು ಹಠ ಮಾಡಿದ್ದಕ್ಕೆ ಇವ್ರು ಬಿದ್ರು. ಸಾರಿ ಶ್ರವಣ ಅವ್ರೆ, ಇನ್ ಯಾವತ್ತೂ ನನ್ನನ್ನು ಎತ್ಕೊಳ್ಳಿ ಅಂತ ನಾನು ಹೇಳೋದೇ ಇಲ್ಲ. ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೊತ್ಕೊಂಡು ಹೋಗೇ ಹೋಗ್ತೀನಿ. ಕಾರ್ ಅಷ್ಟು ಸ್ಪೀಡ್ ಇಲ್ಲ ಅಂದ್ರು ತೇರಷ್ಟು ಗೌರವ ಇರುತ್ತೆ ನೋಡ್ತೀರಿ. ಏನು ಯಾಕೆ ನಗ್ತಿರೋದು ನೀನು? ಅಬ್ಬಬ್ಬಬ್ಬಬ್ಬ, ಕವಿ ಪುಂಗು ಆಗ್ಬಿಟ್ಟಲ್ಲ. ನಾಲ್ಕು ಮೆಟ್ಲ ತಕ್ಕಾಗ್ಲಿಲ್ಲ, ತೇರ್ ಆಗ್ತಾನಂತೆ, ಕಾರ್ ಆಗ್ತಾನಂತೆ. ಲೆ ಭೂಮಿ, ಈ ತರ ಕಿತ್ತಾಡೋದನ್ನ ಬಿಟ್ಟು ಇಬ್ರು ಅನ್ಯೋನ್ಯವಾಗಿರಿ. ಒಬ್ರು ಹೃದಯದಲ್ಲಿ ಇನ್ನೊಬ್ರನ್ನ ಹೊತ್ಕೊಂಡು ಮೆರೀರಿ. ಯಾವನ್ ಬೇಡ ಅಂತಾನೆ ಜೂಳೆ? ಭೂಮಿನೇ ಬೇಡ ಅನ್ನೋದು. ನಾನ್ ಯಾವಾಗ ಬೇಡ ಅಂದೆ? ಮತ್ತ ನಾನು ನೋಡಿದ್ರೆ ಕೋಪ ಮಾಡ್ಕೊಳ್ತೀಯ? ಇಲ್ಲ, ನನ್ಗೇನ್ ಕೋಪ ಇಲ್ಲ. ಹಾಗಾದ್ರೆ ಅಣ್ಣನ ತಪ್ಕೊಂಡಿದ್ಕೆ ನೀನು ಅಪಾರ್ಥ ಮಾಡ್ಕೊಂಡಿಲ್ಲ ತಾನೆ? ಸಮಾಧಾನ ಸಮಾಧಾನ ಸೃಷ್ಟಿ, ಅವನ್ ಆಡೋದಕ್ಕೂ ನೀನ್ ರಿಯಾಕ್ಟ್ ಮಾಡೋದಕ್ಕೂ ಇಬ್ರು ಸರಿಯಾಗಿದ್ದೀರಾ. ಅಲ್ಲ ಸೃಷ್ಟಿ, ಅವ್ನು ನಿನ್ನ ರೇಗಿಸ್ತಾ ಇದ್ದಾನೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ? ಸಾರಿ ಸಾರಿ. ಲಲಾಯಿ ಲೈ ರೇ ಲೈ ರೇ, ಲಲಾಯಿ ಲೈ ರೇ ಲೈ ರೇ, ಲಲಾಯಿ ಲೈ ರೇ ಲೈ ರೇ ಲೈ, ಲಲಾಯಿ ಲೈ ರೇ ಲೈ ರೇ. ಶಿವು, ನೀನ್ ಯಾಕೆ ನಗ್ತಾ ಇದೀಯಾ? ಅಲ್ಲ ಇದ್ದು ಏಟ್ ಮಾಡ್ಕೊಂಡು ಏನು ಆಗೇ ಇಲ್ಲ ಅನ್ನೋ ತರ ಸ್ಟೈಲ್ ಆಗಿ ಹಗ್ ಮಾಡ್ಕೊಂಡು ಹೇಗ್ ನಗ್ತಾ ಇದ್ದ ನೋಡು ಸ್ಟೈಲಿಶ್ ಸ್ಟಾರು. ನಾವು ಎಡು ಬಿದ್ರೆ ಉಂಟಲ್ಲ, ನಾಚಿಕೆಯಾಗಿ ಓಡಿ ಹೋಗ್ತೀವಿ. ಇದೆಂತ ಸಾವು ಮಾರ್ರೆ ನಿಮ್ದು? ಈಗೇನು ನಾನ್ ಯಾರಿಗೂ ಕಾಣಿಸ್ದಿರೋ ಹಾಗೆ ಓಡೋಗ್ಬೇಕಾ? ಅಯ್ಯೋ ಏನು ಬೇಕಾಗಿಲ್ಲ, ಅವ್ನ್ ಹಾಗೆ ತರ್ಲೆ. ಬನ್ನಿ ಎಲ್ರು ಮೇಲೆ ಹೋಗೋಣ. ಅಪ್ಪ ಶ್ರವಣ ಕುಮಾರ ಹೇಳಪ್ಪ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೋಡಿದಾಯ್ತಲ್ಲ, ಮೇಲ್ ಹೋಗಿ ದೇವಲೋಕದಲ್ಲಿ ದೇವ್ರು ನೋಡೋಣ. ಶಿವು ಸುಮ್ನಿರು, ಬನ್ನಿ ಹೊರಡೋಣ. ಹುಷಾರು, ಕಷ್ಟ ಆಗುತ್ತೆ ಅಂದ್ರೆ ಹೇಳಿ, ರೆಸ್ಟ್ ಮಾಡ್ಕೊಂಡು ಹೋಗೋಣ. ಏನು ಇಲ್ಲ ಬಾ. ಎಲ್ಲಿ ಇವ್ರು? ನೀವು ಹೋಗಿರಿ, ನಾವು ಬರ್ತೀವಿ ಅಂದ್ರು ಇನ್ನೂ ಬರ್ಲೇ ಇಲ್ಲ. ನಿಧಾನಕ್ ಬರ್ತಾರೆ ಬಿಡು ಶಿವು. ಆಗಲ್ಲ ದೃಷ್ಟಿ, ದೇವಸ್ಥಾನಕ್ ಬಂದ್ಮೇಲೆ ಜಾಸ್ತಿ ಹೊತ್ತು ಕಾಯ್ಬಾರ್ದು, ಪೂಜೆ ಮುಗಿಸ್ಕೊಂಡು ಹೊರಟು ಬಿಡ್ಬೇಕು. ಏನ್ ಅರ್ಜೆಂಟ್ ಬ್ರೋ, ನಿಧಾನಕ್ ಹೋಗೋಣ ಬಿಡು. ಕೋಪ ಮಾಡ್ಕೊಂಡಿದ್ದಂತೆ ಟ್ರ್ಯಾಕ್ ಬಂದಿದ್ದಾಳೆ, ಇಲ್ಲಿ ವಾಸ್ತು ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ಬೇಡ ನೀನು. ಏನ್ ತಪ್ಪು, ನಿಜ ತಾನೇ? ಅದೇ ಮತ್ತೆ ಇವಾಗ ನೋಡು, ನನ್ಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ. ಶಿವು ಏನು ಏನು ಏನ್ ಹೇಳು ನೀನು? ನೋಡು ಬಂದ್ರು ರೀ ಸನ್ನಿಧಿ ಬಂದಾಯ್ತಲ್ಲ. ಏನಿದು? ಎಂತದು? ನೀವು ಕೂಡ ಅದಕ್ಕೆ ಹೊತ್ಕೊಂಡ್ ಬಂದಿದ್ದೀರಾ? ಇವಳು ಚಂದ ಇರ್ಲಿ ಅಂತ ನಂದೊಂದು ಸಾಹಸ ಮಾರಾಯ. ಎಲ್ಲಾ ಗಂಡಸ್ರಿಗೂ ಹೆಂಡತಿಯ ಹೆಚ್ಚು ಅವಶ್ಯಕತೆ ಇರೋದು ವಯಸ್ಸಾದ್ಮೇಲೆ. ಮುಪ್ಪಾದ್ರೂ ಮುತ್ತಾಗಿರ್ತಾಳೆ, ಹೊತ್ತಾದ್ರೆ ತುತ್ತ ಹಾಕ್ತಾಳೆ. ಇವಳ ಆರೋಗ್ಯ ಚೆನ್ನಾಗಿದ್ರೇನೆ ನನ್ನ ಆಯಸ್ಸು ಗಟ್ಟಿಯಾಗಿರೋದಕ್ಕೂ ಸಾರ್ಥ ಆಗತ್ತೆ. ನೋಡ್ತಮ್ಮ, ದುಡಿಯೋ ಕೈ ಇಲ್ಲ ಅಂದ್ರೂ ಜೀವನ ನಡೆಯತ್ತೆ, ಆದ್ರೆ ಮಿಡಿಯೋ ಹೃದಯನೇ ಇಲ್ಲ ಅಂದ್ರೆ ಜೀವನನೇ ವ್ಯರ್ಥ. ನಾನೊಂದು ಹೇಳ್ತೀನಿ, ಗಂಡ ಹೇಗೆ ಇದ್ರು ಅವನನ್ನ ಪ್ರೀತಿಸೋದು ಹೆಂಡತಿ ಮಾತ್ರ. ಅದಕ್ಕೆ ಇವಳು ಚೆನ್ನಾಗಿರ್ಲಿ ಅಂತ ನಾನು ಈ ಸಾಹಸ ಮಾಡಿದೆ. ಈ ದೇವ್ರೂ ಹಾಗೇನೆ, ಯಾರು ತಮ್ಮ ಹೆಂಡತಿನ ಹೆಚ್ಚಾಗಿ ಪ್ರೀತಿಸ್ತಾರೋ ಅವ್ರು ಕೇಳಿದ್ದನ್ನ ಕೊಡ್ತಾನೆ. ಹಾಗಾದ್ರೆ ನನಗೆ ಸಿಕ್ಕಾಪಟ್ಟೆ ಕೊಡ್ಬೇಕು. ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೀನಿ, ಅದಕ್ಕೆ ಮುತ್ತಾಗಿರೋ ಹೆಂಡತಿನ ಕೊಟ್ಟಿದ್ದಾನೆ. ದೇವ್ರು ಕೊಡ್ತಾನೆ, ಆದ್ರೆ ಕೇಳಿದ್ದನ್ನೆಲ್ಲ ಅಲ್ಲ. ನಮಗೇನ್ ಸರಿ ಅನ್ಸುತ್ತೋ ಅದನ್ನ ಅವನೇ ಕೊಡ್ತಾನೆ. ಓ ಹಾಗೆ, ಸರಿ ಸರಿ ಬನ್ನಿ, ದೇವ್ರು ಕಾಯ್ತಾ ಇರ್ತಾರೆ, ಹೋಗೋಣ. ಅಪ್ಪ ಶ್ರವಣ ಕುಮಾರ ಬಾರಪ್ಪ ವಾಸ್ತು ಪ್ರಕಾರ.
ಬಾಬು ಮಿ ಓಹೋ ಹೆಂಡತಿನ್ ಬಿಟ್ಟಿರೋದೇ ಇಲ್ಲ ಅಲ್ಲ ನೀನು ಆಗಲ್ಲ ಬ್ರೋ ಇರೋಕ್ಕಾಗೋದೇ ಇಲ್ಲ ಅದಕ್ಕೆ ಹೆಂಡತಿ ಅಂತ ಕರೆಯೋದು ನನ್ನ ಹೆಂಡತಿ ನನ್ನ ಹೆಮ್ಮೆ ನಾನು ಸೇಮ್ ಟು ಸೇಮ್ ನನ್ನ ಹೆಂಡತಿನೂ ನನಗೆ ಎಂ ಹೌದು ಏ ಅಲ್ಲ ಮಾರಾರೆ ಹೇ ಹೆಮ್ಮೆ ಸರಿ ನೀವೆಲ್ಲ ಹೋಗ್ತಾ ಇರಿ ನಾನು ಕಮಲ ಕೊಂಡು ಬರ್ತೀನಿ ಯಾಕದು ಈ ದೇವರಿಗೆ ಕಮಲದ ಹೂ ಅಂದ್ರೆ ತುಂಬಾ ಇಷ್ಟ ಇವರು ನನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ ನನ್ನನ್ನು ಹೊತ್ಕೊಂಡು ಬಂದ್ರಲ್ವಾ ನಾನು ಕಮಲದ ಹೂವನ್ನ ದೇವರಿಗೆ ಕೊಟ್ಟು ಇವರನ್ನ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಳ್ತೀನಿ ಹಾಗಾದ್ರೆ ನನಗೂ ಕೊಡ್ಸಿ ನಾನು ಬರ್ತೀನಿ ಬಾ ನೀನು ಹೋಗಲ್ವಾ ಶಿವು ಅವರು ದೇವರ ಹತ್ರ ಹೂವ ಕೊಟ್ಬಿಟ್ಟು ಕೇಳ್ಕೊಂತಾರೆ ನಾನು ನನ್ನ ಹೃದಯನೇ ಕೊಟ್ಟು ಕೇಳ್ಕೊಂತೀನಿ ನಿನಗೆಲ್ಲ ಒಳ್ಳೇದಾಗತ್ತೆ ನನ್ನ ಹೆಂಡತಿ ನನ್ನ ಹೆಮ್ಮೆ ಮಾರ್ರೆ ಬನ್ನಿ ಹೋಗುವ ಭೂಮಿ ಈ ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಅದ್ ನೆರವೇರುತ್ತೆ ಸರಿ ಹೌದು ನೀನೆಂತ ಕೇಳ್ಕೊಡ್ತಿ ನನಗೇನ್ ಕಡಿಮೆ ಆಗಿದೆ ದೇವ್ರಂತ ಮನೆ ದೇವ್ರಂತ ಗಂಡ ನಾನ್ ಕಳ್ಕೊಂಡಿರೋದಂದ್ರೆ ನಮ್ಮ ಅಮ್ಮನ್ ಮಾತ್ರ ನಮ್ಮ ಅಮ್ಮನೇ ನಮ್ಮ ಮಗುವಾಗಿ ಹುಟ್ಟು ಬರ್ಬೇಕಂತ ನಮ್ಮ ಆಸೆ ಇದೆ ಆ ಮಗುನೇ ನಮ್ಮ ಪ್ರೀತಿಯ ಸಂಕೇತ ಅಮ್ಮ ಯಾಕೆ ಅಲ್ಲೇ ನಿಂತ್ಕೊಂಡ್ರಿ ಎಂತ ಇಲ್ಲ ಮಗ ಅಮ್ಮ ಯಾಕೋ ನೊಂದ್ಕೊಂಡ್ರಿ ಅನ್ಸುತ್ತೆ ನಾನೇನಾದ್ರೂ ಬೇಜಾರ್ ಮಾಡದ್ನಾ ಅಯ್ಯೋ ಇಲ್ಲ ಮಗ ಅದು ಅಮ್ಮ ಏನಾಯ್ತು ಗಂಡಂಗೆ ಪ್ರೀತಿಯ ಪ್ರತಿರೂಪ ಆಗಿ ಬರೋಳು ಹೆಂಡತಿ ಅವಳು ಪ್ರೇಮದ ಸಂಕೇತನ ಕೊಡ್ಲೇಬೇಕಾ ಮಕ್ಕಳಾಗದೆ ಇರೋರು ಪ್ರೇಮದ ಸಂಕೇತವಾಗಿ ಏನು ಕೊಡಕ್ಕಾಗದೇ ಇಲ್ಲ ಅಲ್ವಾ ತಪ್ಪಾಗಿ ತಿಳ್ಕೋಬೇಡಿ ನಿಮ್ಗೆ ಮಕ್ಕಳು ನನ್ನ ಗಂಡನ್ಗೆ ನನ್ನಿಂದ ಅಂತ ಅದೃಷ್ಟ ಸಿಗ್ಲಿಲ್ಲ ಭೂಮಿ ತಾಯಿ ಗರ್ಭ ಮಗುಗೆ ಗರ್ಭಗುಡಿ ಅಂತಾರೆ ಆದ್ರೆ ನನ್ನ ಮಗುಗೆ ಅದೇ ಸ್ಮಶಾನ ಆಗೋಯ್ತು ನನ್ನ ಹೊಟ್ಟೆನಲ್ಲಿ ಇನ್ಯಾವತ್ತು ಮಗು ಹುಟ್ಟಲ್ಲ ಅಂತ ವೈದ್ಯರು ಹೇಳ್ಬಿಟ್ರು ಅವತ್ತಿಂದ ನಾನು ನನ್ನ ಗಂಡನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸಕ್ ಶುರು ಮಾಡಿದೆ ಅವ್ರ ತಂದೆ ಆಗ್ಲಿಲ್ಲ ಅನ್ನೋ ಕೊರಗನ್ನ ನೀಗಿಸ್ತಾ ಹೋದೆ ಅವ್ರಿಗೆ ನಾನು ನನಗ ಅವರು ಮಗು ಆಗ್ತಾ ಹೋದ್ವಿ ನಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಬೇಕು ಅದಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿಟ್ಟಿರು ಅಂತ ದೇವ್ರನ್ನ ಕೇಳ್ಕೊಳ್ತಾ ಇರ್ತೀವಿ ಆಯ್ತಲ್ಲ ಇಷ್ಟು ಪ್ರೀತಿ ಸಿಕ್ಕಿರೋ ಅವ್ರ ಅದೃಷ್ಟವಂತರೆ ಅವರಲ್ಲ ಅಂತ ಗಂಡನ್ನ ಕೈ ಹಿಡಿಯೋದಕ್ಕೆ ನಾನ್ ಅದೃಷ್ಟ ಮಾಡಿದೀನಿ ಬೇರೆ ಯಾರಾದ್ರೂ ಗಂಡಸಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಬಿಟ್ಟು ಹೋಗಿರೋರೇನೋ ಬಿಟ್ಟು ಹೋಗಿಲ್ಲ ಅಲ್ವಾ ದುಃಖ ಪಡ್ಬೇಡಿ ದೇವ್ರು ನಿಮಗ್ ಮೋಸ ಮಾಡಿಲ್ಲ ಮಾಡಿದಾನೆ ಭೂಮಿ ಆದ್ರೆ ಅದನ್ನ ಹೇಳಲಿಕ್ಕೆ ಆಗ್ತಿಲ್ಲ ಮನೆಗೆ ಹಿರಿಮಗಳು ನಾನು ನನ್ನ ಹಿಂದೆ ತಂಗಿ ಉಂಟು ಅವಳ ಮಡ್ಲಲ್ಲಿ ಮಕ್ಕಳಿದ್ದು ನನ್ನ ಮಕ್ಕಳು ಬಂಜೆ ಆದ್ರೆ ಬರೋ ಮಾತುಂಟಲ್ಲ ಅದನ್ನ ಕೇಳಲಿಕ್ಕಾಗೋದಿಲ್ಲ ತಂಗಿ ಕಂಕಣ ಆಗಿ ಅಕ್ಕಂಗೆ ಕಂಕಣ ಆಗ್ಲಿಲ್ಲ ಅಂದ್ರೆ ಅದು ಶೋಕ ತಂಗಿಗ್ ಮಕ್ಕಳಾಗಿ ಅಕ್ಕನಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದು ಶಾಪ ನಾನಂತ ಶಾಪಗ್ರಸ್ತೆ ಆಗೋದ ಅಂತ ಕೊರಗೋದುಂಟು ಆದ್ರೆ ಇದು ನಾನ್ ಸಾಯೋ ತನಕ ಕಡಿಮೆ ಆಗಲ್ಲ ಮಗ
ಮಗು ಪಡೆಯದ ಹೆಣ್ಣಾಗಿ ಹುಟ್ಟಬಾರದು. ಯಾರಿಗೂ ಬಾಯಿ ಕೊಡುವುದಕ್ಕಾಗೋದಿಲ್ಲ. ಮೊದಲು ಈ ಭಾಗ್ಯ ಭೂಮಿಗೆ ಸಿಗ್ಬೇಕು, ಅವಳ ತಾಯಿತನನ ಅನುಭವಿಸ್ಬೇಕು. ನಾನೇ ನನ್ನ ಕೈಯಾರೆ ಅವಳು ಸೇವೆ ಮಾಡ್ಬೇಕು, ಅದೇ ನನ್ನ ಆಸೆ. ನನ್ನ ಮಂಡೆಗೊಂದಿಷ್ಟು ಇದಕ್ಕೂ ಹಳೇದಾಯ್ತು. ನೆಪ್ಪಿಗೆ ಬಂದಾಗ ಅಳು ಬರುತ್ತೆ. ಅಲ್ಲೆಲ್ಲ ಕಾಯ್ತಾ ಇದಾರೆ, ಬಾ ಹೊರಡುವ. ಅಮ್ಮ ನೀವು ಹೋಗಿರಿ, ನಾನು ಹಿಂದೆ ಬರ್ತೀನಿ. ಎಂತಕ್ಕೆ ಬರ್ತೀನಿ ಪ್ಲೀಸ್. ಸರಿ ಬೇಗ ಬಾಯ್ತಾ, ಅಲ್ಲೆಲ್ಲ ಕಾಯ್ತಾ ಉಂಟು. ಹೆತ್ತವಳ ಮುದ್ದು ಮಾತು ನೆನಪಾಯಿತೆ ಕಂದ. ನೀನೇನೋ ನನ್ನ ನೋಡ್ಬಿಟ್ಟು ಅಮ್ಮನ್ ನೋಡ್ದಾಗ ಆಗತ್ತೆ ಅಂತ ಹೇಳ್ಬಿಟ್ಟೆ ಆದ್ರೆ ನನಗೆ ನನಗೂ ಅಮ್ಮನ್ ನೋಡ್ಬೇಕು ಅಂತ ಆಸೆ ಆಗಲ್ವಾ? ನಿನ್ ಹೊಟ್ಟೆಲಿ ನಮ್ಮ ಅಮ್ಮನೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಆಗಲ್ಲ ಅಂತ ಹೇಳಲ್ಲ ಅಂತ. ನನಗೂ ಅಪ್ಪನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅದೊಂದ್ ಆಸೆನ ನೆರವೇರಿಸಿ ದೇವ್ರೆ, ನೀನ್ ಎಲ್ಲಾ ಕಡೆ ಇರೋದಕ್ಕಾಗಲ್ಲ ಅಂತ ತಾಯಿ ಅನ್ನೋ ಜೀವ ಕೊಡ್ತೀಯ. ಎಲ್ರೂ ದೇವ್ರನ್ನ ತಾಯಿಲೇ ನೋಡ್ತಾರೆ, ಆದ್ರೆ ನನ್ಗೆ ನಿನ್ನ ಭಾಗ್ಯನೇ ಕೊಡ್ಲಿಲ್ಲ. ನೀನ್ ಮಾಡಿರೋ ತಪ್ಪನ ಸರಿ ಮಾಡು ಅಂತ ಕೇಳ್ಕೊತಾ ಇದೀನಿ. ಈ ವಯಸ್ಸಲ್ಲಿ ತಾಯಿನ ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ಮಕ್ಕಳ ಕರ್ತವ್ಯ. ಈಗ ನನ್ನ ತಾಯಿ ಮಗುವಾಗಿ ಬಂದ್ರೆ ಖಂಡಿತ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಅವಳ ಋಣನ ತೀರಿಸ್ತೀನಿ. ಪ್ಲೀಸ್, ಇದೊಂದು ಆಸೆನ ನಿರಾಸೆ ಮಾಡಬೇಡ. ನನಗೆ ನನ್ನ ಅಮ್ಮನ ಕೊಡು. ನನಗೆ ಇಂಥದ್ದು ಕೊಡು ಅಂತ ಕೇಳ್ತಿಲ್ಲ, ನೀನ್ ಕಿತ್ಕೊಂಡಿರೋದನ್ನ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದೀನಿ. ನೀನ್ ಕೊಡ್ಲೇಬೇಕು. ಇಂಥ ಪರೀಕ್ಷೆ ಯಾಕೆ ಕೊಟ್ಟೆ ಭಗವಂತ? ಶಿವು ಯಾವ ತಪ್ಪು ಮಾಡಿದಾನೆ ಅಂತ ಪ್ರತಿ ಸಲ ಅವನ ತಾಯಿನ ಅವನಿಂದ ದೂರ ಮಾಡ್ತಿದ್ಯಾ? ಅವನು ಅವನ ತಾಯಿ ಬಗ್ಗೆ ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾನೆ, ಆದ್ರೆ ನನ್ನ ಕೈಲಿ ಯಾವ ಆಸೆನು ನೆರವೇರ್ಸಕ್ ಆಗ್ತಿಲ್ವಲ್ಲ. ಆ ಬೇಡಿಕೆನೆ ನಿನ್ ಮುಂದೆ ಇಟ್ಟಿರೋದು ಅಂತ ನನಗೆ ಗೊತ್ತು. ಅವನಿಗೆ ಸತ್ಯ ಹೇಳೋ ಶಕ್ತಿ ನನಗೆ ಕೊಡು ದೇವ್ರೆ. ಅದನ್ನ ಕೇಳಿ ತಡ್ಕೊಳ್ಳೋ ಶಕ್ತಿ ನನ್ನ ಜೀವ ಕೊಡು. ದೇವ್ರೆ, ಅಕ್ಕನ ಆಸೆ ನೆರವೇರಿಸ್ಬೇಕು ಅಂತ ನಾನು ದುಡುಕ್ ಬಿಡ್ತಿದ್ದೆ. ಅಕ್ಕ ನನ್ನ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾಳು, ನಾನು ಅವಳ ಬಗ್ಗೆ ಅಷ್ಟೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದೀಯ. ಇಲ್ಲ, ಅವಳ ಆಸೆ ಅವಳನ್ನ ಅಪಾಯಕ್ಕೆ ತಳ್ತಿದೆ. ಮೊದಲು ಅವಳ ತಾಯಿ ಆಗ್ಬೇಕು. ಆಡೋರ್ ಬಾಯಿಗೆ ಅವಳ ಮಾತಾಗ್ಬಾರ್ದು. ಅವಳ ತಾಯಿ ಆದ್ಮೇಲೆನೆ ನಾನ್ ತಾಯಿ ಆಗೋದು. ಇದಕ್ಕೆಲ್ಲರೂ ಒಪ್ಪೋ ಹಾಗೆ ಆಶೀರ್ವಾದ ಮಾಡಮ್ಮ. Yeah.
ಇದೆಂತ ಸಾವು ಮರ ಇದೆ, ಇಷ್ಟೊತ್ತಾದ್ರೂ ಅವ್ರು ಬರ್ಲೇ ಇಲ್ಲ. ಓ ಪರಿ, ಒಂದು ಫೋನ್ ಹಚ್ಚಿ ನೋಡೋದಲ್ವಾ? ಫೋನ್ ಎಂತಕ್ಕೆ ಮಾಡೋದು? ಜೋಡಿಗಳು ಹೊರ ಬಂದಿದ್ದಾರೆ, ಸಾವಕಾಶವಾಗಿ ಬರ್ಲಿ ಬಿಡಿ, ನಿಮಗೆ ಎಂತಕ್ಕೆ ಆತರ? ಅಲ್ಲ, ನಾನು ಏನೇ ಮಾತಾಡೋದು ನೀನ್ ಎಂತದೋ ಒಂದು ಮಾತಾಡ್ಬಿಡ್ಬೇಕಲ್ವಾ ಮರ. ಐತೆ ಅಲ್ಲಿ ನೋಡಿ, ನಿಮ್ಮ ಆಸೆಯಂತೆ ಬಂದೇ ಬಿಟ್ಟರು ಪಾಪ. ಬರಲಿ ಬರಲಿ. ಓ ಅಣ್ಣ, ಸ್ವಲ್ಪ ತಡ ಆಯ್ತು ಆಯ್ತಾ, ಬೇಜಾರಾಗ್ಬೇಡಿ. ಅಯ್ಯೋ ಅಯ್ಯೋ, ಎಂತ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟವ್ರೆ ನಮ್ಮ ಭಾಷೆ. ಇವ ಇನ್ನೊಂದು ತಿಂಗಳೇನಾದ್ರೂ ನೀನ್ ಇಲ್ಲಿಯೇ ಇದ್ದರೆ ನಮ್ಮ ಊರನ್ನೇ ಆಳುವೆ. ಹೌದೌದು, ಅದ್ರಲ್ಲಿ ನಮ್ ಬಿಳಿ ಜಿಡೆ ಸೂಪರ್ ಫೇಮಸ್. ಇನ್ನೆಂತಕ್ಕೆ ತನ್ನ ಬನ್ನಿ ಪಟಾಕಿಯನ್ನು ಹಚ್ಚಿ ಡಾಮ್ ಡೀಮ್ ಅಂತ ಉಡಾಯಿಸಿ ಬಿಡುವ. ಉಡಾಯಿಸಿ ಬಿಡುವ? ಮ್ಯಾಜಿಕ್ ಟ್ರಿಕ್, ಕಿಟ್ ಕ್ಯಾಟ್, ಫೈರ್ ಸಿಗ್ಸಾಗ್ ಇದೆಲ್ಲ ಉಂಟು. ಕಿಟ್ ಕ್ಯಾಟ್ ಅಂಗಡಿಲಿ ಸಿಗುವುದು, ಜಿಗ್ಸಾಗ್ ಫಾಲ್ಸ್ ಹಾಕೋ ಕಡೆ ಸಿಗುವುದು, ಅದೆಲ್ಲ ದೀಪಾವಳಿ ದಿವಸ ಹೊಡೆಯುವುದು. ಅದಲ್ಲ ಮಾರಾಯ್ರೆ, ಅದು ಇಲ್ಲಿ ಹಚ್ಚಿದ್ರೆ ಉಂಟಲ್ಲೋ ಮತ್ತೆಲ್ಲೋ ಬಗ್ಗೆ ಎನ್ನುವುದು. ಅಯ್ಯೋ ಅದು ಬೇಡ ಮಾರಾಯ್ರೆ, ಅದು ಇಲ್ಲಿ ಹಚ್ಚಿದರೆ ಇಲ್ಲಿಯೇ ಬಗ್ ಅನ್ನಬೇಕು, ಅದರ ಪೌರುಷ ಇನ್ನೆಲ್ಲೋ ತೋರಿಸುವುದು ಬೇಡ ಅಲ್ಲವೋ. ಸರಿ, ನೀವು ಮಾತಾಡ್ತಾ ಇರಿ ಅಕ್ಕ, ನೀನು ಬಾ. ಏ ಭೂಮಿ, ಯಾಕೆ ಇಲ್ಲೇ ಇರಲಿ ಬಿಡು, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಬಾ ಅಕ್ಕ. ಅವರು ನಿಧಾನವಾಗಿ ಬರಲಿ, ಅಷ್ಟರಲ್ಲಿ ನಾವು ದೀಪವನ್ನು ಹಚ್ಚುವ. ಬತ್ತಿ ಹಚ್ಚುವ ಕೆಲಸ ನಮ್ದು, ಹಚ್ಚಿ ಬಿಡುವ. ದೀಪ ಮಾರ, ನಾನು ಅದಕ್ಕೆ ಹೇಳಿದ್ದು ಮಾರ. ಬನ್ನಿ ಬನ್ನಿ, ಪಟಾಕಿ ಹಚ್ಚುವ. ಇದು ನೋಡಿ, ಚಿರ್ರೆಂದು ಚೀರುವ ಪಟಾಕಿ, ಇದು ಚುಯಿ ಅನ್ನುವ ಪಟಾಕಿ, ಇದು ಗೊತ್ತಲ್ಲ ಡಮಲಿ ಡಮ. ಇವತ್ತು ಪಟಾಕಿ ಹೊಡೆದ್ರೆ ಇಡೀ ಊರಿಗೆ ಗೊತ್ತಾಗ್ಬೇಕು ಪಟಾಕಿ ಹೊಡೆಯುವುದು ಹೇಗೆ ಅಂತ. ರುಬ್ಬಿ ಬಿಡುವ. ಬೇಡ ಬ್ರೋ. ಯಾಕೆ? ನಾವು ಪಟಾಕಿ ಹೊಡೆಯೋದು ಬೇಡ ಬ್ರೋ. ಇದೆಂತದು ಮಾರ್ರೆ, ಎಲೆಯಲ್ಲಿ ಅಂಜಲ್ ಮೀನು ಇಟ್ಕೊಂಡು ತಿನ್ನೋದು ಬೇಡ ಅಂದ್ರೆ ಹೇಗೆ? ಹಬ್ಬದ ಆಚರಣೆ ಎಲ್ಲವೋ, ಇಡೀ ದೇಶವೆಲ್ಲ ಪಟಾಕಿ ಹೊಡೆದು ಬೆಳಕಿನಿಂದ ಕೂಡಿರಲಿ ಬಿಡಿ. ಪಟಾಕಿ ಹಚ್ಚಿದ್ರೆ ದೇಶ ಬೆಳಕಾಗಲ್ಲ, ಕತ್ಲಾಗತ್ತೆ. ಈ ಪಟಾಕಿ ಫೈರ್ ಆದಾಗ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಂತ. ಅದರಿಂದ ಏರ್ ಪೊಲ್ಯೂಷನ್ ಆಗುತ್ತೆ. ಆಲ್ರೆಡಿ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದೀವಿ, ಇನ್ ಗಾಳಿನೂ ಫಿಲ್ಟರ್ ಮಾಡ್ಕೊಂಡು ಉಸಿರಾಡೋ ಅಂತ ಟೈಮ್ ಬಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ನಿಜ ಮಾರ್ರೆ, ಹಾಗೆ ಆದರೆ ಬದುಕಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಒಬ್ರು ಸಂಭ್ರಮ ಇನ್ನೊಬ್ರು ನೋವಿಗೆ ಕಾರಣ ಆಗ್ಬಾರ್ದು. ಪಾಪ, ಎಷ್ಟೋ ನಾಯಿಗಳು ಹೆದರ್ಕೊಳ್ಳುತ್ತೆ, ಪಕ್ಷಿಗಳು ಯಾವ ರಾಕೆಟ್ ಬಂದ್ ತನ್ನ ಗೂಡ್ ಮೇಲೆ ಬೀಳುತ್ತೋ ಅಂತ ಭಯದಲ್ಲೇ ಇರ್ತವೆ. ತನ್ನ ಮರಿಗಳಿಗೆ ಹೇಗ್ ಸಮಾಧಾನ ಮಾಡುತ್ತೆ ಹೇಳಿ? ಆದ್ರೂ ಇದು ಹಿಂದಿನ ಕಾಲದಿಂದ ಬಂದ ನಮ್ಮ ಆಚಾರ ಅಲ್ಲವೋ. ದೀಪ ಹಚ್ಚೋದು ನಮ್ಮ ಸಂಸ್ಕೃತಿ, ಹಾರೋ ಹಾಗೆ ಮಾಡೋದು, ಹೆದರ್ಸೋದಲ್ಲ. ಇಡೀ ರೆಸಾರ್ಟ್ ಬೆಳಕಿನಿಂದ ಇರೋ ಹಾಗೆ ಮಾಡೋಣ. ಏನ್ ಬ್ರೋ, ವೈದ್ಯರು ಹೇಳಿದ್ಮೇಲೆ ಮುಗೀತು, ಮಾತಾಗ್ಲಿ ಮಾತ್ರ ಆಗ್ಲಿ ಮೀರೋದುಂಟೆ. ಆದ್ರೂ ಗಂಡು ಮಕ್ಕಳಾಗಿ ನೀವು ಅವರುಗಳಿಲ್ಲದೆ ದೀಪ ಹಚ್ಚೋದು ಸರಿಯಲ್ಲ. ತಪ್ಪೇನು, ದೇವ್ರ ಮನೇಲಿ ಒಂಟಿ ದೀಪ ಹಚ್ಚಲ್ಲ, ಎರಡ್ ದೀಪ ಹಚ್ತಾರೆ. ಅಂದ್ರೆ ಸೃಷ್ಟಿಲಿ ಗಂಡು ಹೆಣ್ಣು ಒಂದೇ ಅಂತ ಲೆಕ್ಕ. ಮನೇಲಿ ಆರತಿ ಮಾಡೋದು ಹೆಣ್ಣು, ಗುಡಿಲಿ ಮಂಗಳಾರತಿ ಮಾಡೋದು ಗಂಡು. ಅಂದ್ಮೇಲೆ ನಾವು ದೀಪ ಹಚ್ಚೋದ್ರಲ್ಲಿ ತಪ್ಪೇನಿಲ್ಲ. ಅರೆ ನಿಜ ಮಾರ್ರೆ, ಬೆಂಗಳೂರು ಸಂಡೆ ಚಂದ, ಮಂಗಳೂರವರ ಮಂಡೆ ಚಂದ ಅಂದ್ಕೊಂಡಿದ್ದೆ. ನಿಮಗೂ ಬುದ್ಧಿ ಉಂಟು, ನೀವ್ ಹೇಳ್ದಾಗೆ ಆಗ್ಲಿ, ಬನ್ನಿ ದೀಪ ಹಚ್ಚುವ. ಅಯ್ಯೋ ಅಣ್ಣ, ಈ ಹೆಣ್ಣು ಮಕ್ಕಳು ಇಲ್ದೆ ನಮ್ಮ ಕೈ ಕಾಲೇ ಆಡುವುದಿಲ್ಲ, ಅವರು ಬರ್ಲಿ ಇರಿ. ಹಾ, ಹಚ್ಚುವ. ಶ್ರವಣ್, ಏನ್ ಮಾತಾಡಕ್ ಕರ್ಕೊಂಡು ಹೋಗಿರ್ಬೋದು? ಇದೊಳ್ಳೆ ಸರಿ ಹೋಯ್ತಲ್ಲ, ನನ್ಗೇನ್ ಗೊತ್ತು, ಬರ್ಲಿ ತಡಿ, ಗೊತ್ತಾಗತ್ತೆ. ಏನಾಯ್ತು ಸೃಷ್ಟಿ? ದೇವಸ್ಥಾನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀನ್ ನೀನಾಗಿಲ್ಲ, ಏನಾದ್ರೂ ಟೆನ್ಷನ್ ಇದೆಯಾ? ಅಮ್ಮ ನೆನ್ಪಾದ್ರ? ನಿನ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ. ನನ್ ಬಗ್ಗೆನಾ? ಏನ್ ವಿಷಯ? ನಾವಿಬ್ರು ಖುಷ್ ಖುಷಿಯಾಗೆ ಜೊತೆ ಜೊತೆಲೆ ನನಗ್ ಇಷ್ಟ ಆಗೋ ತರಾನೇ ಇದೀವಲ್ಲ? ಹೌದು, ನಿನಗ್ ಇಷ್ಟ ಆಗೋ ತರಾನೇ ಇದೀವಿ, ಆದ್ರೆ ನನಗಿಷ್ಟ ಆಗೋ ತರನು ಇರ್ಬೇಕಲ್ವಾ? ಅಂದ್ರೆ ನನ್ನ ಆಸೆ ನಿನ್ನ ಆಸೆ ಆಗಿರ್ಲಿಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ನಿನ್ ಜೊತೆ ಇರೋದು ನನಗೂ ಖುಷಿನೇ. ನೀನ್ ಅದನ್ನೆಲ್ಲ ಈಗ ಪ್ರಶ್ನೆ ಮಾಡ್ಬೇಡ. ಆಯ್ತು ಕಣಮ್ಮ, ಸಾರಿ. ಅದೇನ್ ನಿನ್ನ ಆಸೆ ಅಂತ ಹೇಳು. ಇದು ನನ್ನ ಆಸೆ ಮಾತ್ರ ಅಲ್ಲ,
ನಿರ್ಧಾರ ಕೂಡ. ಏನದು ಸೃಷ್ಟಿ? ನಿನ್ನಲ್ಲಿ ನನ್ನ ತಾಯಿನ ನೋಡೋದು ನನಗ್ ಸಂತೋಷನೇ. ಆದ್ರೆ ನಿಜವಾಗ್ಲು ನೀನ್ ತಾಯಿ ಆಗ್ಬೇಕನ್ನೋ ಆಸೆ. ನನ್ಗಿಂತ ಮೊದ್ಲು ನೀನ್ ತಾಯಿ ಆಗ್ಬೇಕು. ಒಂದ್ ಕಡೆ ನಿಂತ್ಕೊಂಡು ಮಾತಾಡಕ್ ಆಗಲ್ವಾ? ರೂಮ್ ಅಳತೆ ಮಾಡ್ಕೊಂಡೆ ಮಾತಾಡ್ಬೇಕು ಅನ್ಕೊಂಡಿದ್ಯಾ? ನಿಮಗ್ ಹೇಗ್ ಹೇಳೋದು, ಆತಂಕ ಆಗ್ತಿದೆ. ಹೇಳಿದ್ಮೇಲೆ ನೀವೇನ್ ಯೋಚನೆ ಮಾಡ್ತಿರೋ ಏನೋ. ಮೊದ್ಲು ಹೇಳು, ಆಮೇಲೆ ನೋಡೋಣ. ಮನೆ ಹಿರಿ ಸೊಸೆ, ಅವಳಿಗೆ ಮೊದ್ಲು ಮಗು ಆಗ್ಲಿ ಅಂತ ಯೋಚನೆ ಮಾಡಿದೀನಿ.